ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ರೆ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಯಾವ ಥರ ವೀಡಿಯೋ ಬರ್ತಿದೆ ಅಂತ. ಸೊ ಈ ವಿಡಿಯೋದಲ್ಲಿ ಫೋಟೋಗಳಿರೋ ಜಾಗದಲ್ಲಿ ನಿಮ್ಮ ಫೋಟೋಗಳನ್ನ ಹಾಕಿ ಅದ್ಭುತವಾದ ಔಟ್ಪುಟ್ ಫೋಟೋಗಳನ್ನು ನೀವು ತೆಗಿಬೋದು ಫ್ರೆಂಡ್ಸ್. ಸೊ ಇದಕ್ಕೆ ನಿಮ್ಗೆ ಎರಡು ಬೇಕಾಗುತ್ತೆ, ಒಂದು ಕೈಮಾಸ್ಟರ್ ಅಪ್ಲಿಕೇಶನ್, ಹಾಗೆ ಗ್ರೀನ್ ಸ್ಕ್ರೀನ್ ವಿಡಿಯೋ. ಆ ಗ್ರೀನ್ ಸ್ಕ್ರೀನ್ ವಿಡಿಯೋ ರೆಡಿ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಮುಖಾಂತರ ಕೊಟ್ಟಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೀಡಿಯಾ ಫೈರ್ ಅಂತ ಇರುತ್ತೆ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೈಮಾಸ್ಟರ್ ಅಪ್ಲಿಕೇಶನ್ಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕೈಮಾಸ್ಟರ್ ಫುಲ್ ವರ್ಷನ್ ಅಪ್ಲಿಕೇಶನ್ ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಮಿಸ್ಟರ್ ಗುಣ ಅಂತ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮುಖಾಂತರ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿದ್ರೆ ನಿಮಗೆ ಫುಲ್ ವರ್ಷನ್ ನಾನು ಸೆಂಡ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಸೊ ಈಗ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಯಾವ ಥರ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಅದಕ್ಕೂ ಮುಂಚೆ ವೀಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ನನಗೆ ಮಾಡೋ ಹೆಲ್ಪ್ ಅಂತ ನಾನು ಅನ್ಕೋತೀನಿ. ಇಂಥ ಮೋರ್ ವೀಡಿಯೋಸ್ ನಾನು ನಿಮ್ಗೆ ಮಾಡ್ತಾ ಇರ್ತೀನಿ, ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ, ನೀವು ಹೊಸದಾಗಿ ನೋಡೋದಾದ್ರೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನನಗೆ ಏನು ಮಾಡ್ತೀನಿ, ನಮ್ಮ ಕೈಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಈಗ ನಮ್ಮ ಕೈಮಾಸ್ಟರ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಸೊ ಈಗ ನಾನೇನು ಮಾಡ್ತೀನಿ, ಪ್ಲಸ್ ಸಿಂಬಲ್, 16:9 ಆಸ್ಪೆಕ್ಟ್ ರೇಷ್ಯೋ. ಮತ್ತು ನಾನೇನು ಮಾಡ್ತೀನಿ, ಮೀಡಿಯಾ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಸೊ ಟಿಕ್ ಮಾಡ್ಕೊತೀನಿ. ಇದು ನಾನೇನು ಮಾಡ್ತೀನಿ, 30 ಸೆಕೆಂಡ್ಸ್ಗೆ ಟ್ರ್ಯಾಕ್ ಮಾಡಿದ್ದೀನಿ. ಮತ್ತು ಮೀಡಿಯಾಗೆ ಹೋಗ್ತೀನಿ. ನಾನು ಹೇಳಿದ್ನಲ್ಲ ನಿಮಗೆ, ಈ ಗ್ರೀನ್ ಸ್ಕ್ರೀನ್ ಲೇಯರ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದರಿಂದ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಾನೇನು ಮಾಡ್ತೀನಿ, ಫಿಟ್ ಟು ಸ್ಕ್ರೀನ್. ಸೊ ಈಗ ಸ್ಕ್ರೀನ್ಗೆ ಫಿಟ್ ಆಗಿದೆ. ಸೊ ಈಗ ನಾನೇನು ಮಾಡ್ತೀನಿ, ಮತ್ತೆ ಲೇಯರ್ಗೆ ಹೋಗ್ತೀನಿ, ಮೀಡಿಯಾ. ಈಗ ನಾನೇನು ಮಾಡ್ತೀನಿ, ನಮಗೆ ಯಾವ ಫೋಟೋ ಬೇಕು. ಸೊ ಫ್ರೆಂಡ್ಸ್, ನನಗೆ ನಿಮ್ಗೆ ಯಾವ ಥರ ಫೋಸ್ಗಳಲ್ಲಿ ಫೋಟೋ ತೋರಿಸ್ತೀನೋ ಅದೇ ರೀತಿ ನಿಮ್ಮ ಫೋಟೋಗಳನ್ನ ನೀವು ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ಸೊ ಈಗ ನಾನೇನು ಮಾಡ್ತೀನಿ, ಫೋಟೋನ ಸೆಂಡ್ ಟು ಬ್ಯಾಕ್. ಈಗ ನಾವೇನು ಮಾಡಿದ್ದೀವಿ, ಫೋಟೋನ ಸೆಂಡ್ ಬ್ಯಾಕ್ಗೆ ಸೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಪರ್ಫೆಕ್ಟಾಗಿ ಸೆಂಡ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಈ ಲೇಯರ್ ಸೆಲೆಕ್ಟ್ ಮಾಡ್ಕೊತೀನಿ. ಇದಕ್ಕೆ ನಾನೇನು ಮಾಡ್ತೀನಿ, ಕ್ರೋಮ್ ಹಾಕಿ ತೆಗಿಬೇಕಾಗುತ್ತೆ, ಕ್ರೋಮ್ ಹಾಕಿ ಎನೇಬಲ್. ಸೊ ಫ್ರೆಂಡ್ಸ್, ನೀವು ನೀಟಾಗಿ ನೋಡ್ಕೊಳ್ಳಿ, ನಾನು ಕೆಲವೊಂದು ಪಾಯಿಂಟ್ಸ್ನ ಹೇಳ್ತಾ ಇದ್ದೆ. ಕ್ರೋಮ್ ಹಾಕಿ ತೆಗಿವಾಗ ಪರ್ಫೆಕ್ಟಾಗಿ ಹೋಗಬೇಕು ಅಂದರೆ ಪ್ರತಿಯೊಂದು ವೀಡಿಯೋಗೂ ನಾನು ಕ್ರೋಮ್ ಹಾಕಿ ಎಷ್ಟು ಪಾಯಿಂಟ್ಗಳಿದೆ ಏನು ತಿಳಿಸ್ತಾ ಇರ್ತೀನಿ. ನೀವು ಅದು ನೋಡ್ತಾ ಇದ್ರೆ ಏನಾಗುತ್ತೆ, ನಿಮ್ಮ ಪರ್ಫೆಕ್ಟಾಗಿ ವೀಡಿಯೋನ ಔಟ್ಪುಟ್ ಬರುತ್ತೆ. ಮೇಲ್ಗಡೆ 28, ಕೆಳಗೆ 50. ಇಷ್ಟು ಮಾಡಿಕೊಂಡ್ರೆ ಸಾಕು, ಇಲ್ಲಿ ಕಲರ್ ಕೀ ಕಲರು ಗ್ರೀನ್ ಇರಬೇಕು. ಓಕೆನಾ? ಈಗ ನಾನೇನು ಮಾಡ್ತೀನಿ, ಇದನ್ನು ಜಸ್ಟ್ ಈಗ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಿಮಗೆ ಮೋರ್ ಫೋಟೋಸ್ ಬೇಕು ಅಂದರೆ ನೀವು ಜಾಸ್ತಿ ಫೋಟೋಗಳು ಹಾಕೋಬೋದು. ನಾನು ಒಂದೇ ಫೋಟೋ ಹಾಕಿದ್ದೀನಿ. ಈಗ ನಾನೇನು ಮಾಡ್ತೀನಿ, ನಿಮಗೆ ಅಕಸ್ಮಾತ್ ಏನಾದ್ರು ಈ ಥರ ಮೇಲಿಗೆ ಬಂತು, ಸೊ ಇದನ್ನು ನೀವು ಹಿಂದಕ್ಕೆ ಹೋಗಬೇಕು ಅಂದರೆ ಜಸ್ಟ್ ಒಂದು ಸಲ ಫೋಟೋನ ಸೆಲೆಕ್ಟ್ ಮಾಡಿ, 3 ಡಾಟ್ಸ್ ಸೆಂಡ್ ಟು ಬ್ಯಾಕ್ ಕೊಡಿ, ಅವಾಗ ಬ್ಯಾಕ್ ಹೋಗ್ಬಿಡುತ್ತೆ. ಸೊ ಮತ್ತೆ ನಾನೇನು ಮಾಡ್ತೀನಿ, ಈ ಫೋಟೋ ಎಲ್ಲಿಗೆ ಬೇಕು ಅಲ್ಲಿಗೆ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದ್ದೀನಿ. ಈಗ ಜಸ್ಟ್ ಪ್ಲೇ ಮಾಡಿದ್ರೆ ವೀಡಿಯೋ ಅನ್ನೋದು ಆಟೋಮೆಟಿಕ್ ಪ್ಲೇ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಇಷ್ಟೇ ಸಿಂಪಲ್ ಈಗ ಪ್ಲೇ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಇನ್ನೂ ಜಾಸ್ತಿ ಫೋಟೋಗಳು ಬೇಕು ಅಂದರೆ ಟ್ರಿಮ್ ಕೂಡ ರೈಟ್ ಕೊಡ್ತೀನಿ, ಮತ್ತೆ ಲೇಯರ್ಗೆ ಹೋಗ್ತೀನಿ, ಮೀಡಿಯಾ, ನಮ್ಗೆ ಯಾವ ಫೋಟೋ ಬೇಕು. ಸೊ ಆ ಫೋಟೋನ ಇಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸಿಂಪಲ್ ಆಗಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋದು ಈ ಥರ ಬರುತ್ತೆ, 3 ಡಾಟ್ಸ್ ಸೆಂಡ್ ಬ್ಯಾಕ್. ಈಗ ಬ್ಯಾಕ್ ಹೊಂಟೋಯ್ತು. ಈಗ ನಮ್ಗೆ ಹೆಂಗೆ ಬೇಕು ಹಂಗೆ ಇದನ್ನು ಅಡ್ಜಸ್ಟ್ಮೆಂಟ್, ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು, ಇಷ್ಟು ಸೆಟ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಡ್ರ್ಯಾಗ್ ಮಾಡಿಕೊಂಡು ಇಷ್ಟು ಸಿಂಪಲ್ ಫ್ರೆಂಡ್ಸ್, ಇಷ್ಟು ಮಾಡ್ಕೊಳ್ಳೋದು. ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ ನಮಗೆ. ಈಗ ನಾನೇನು ಮಾಡ್ತೀನಿ, ಮತ್ತೆ ಬ್ಯಾಕ್ ಬರ್ತೀನಿ, ಇದನ್ನು ಕ್ಲಾಕ್ ಮಾಡ್ಕೊತೀನಿ, ಶೇರ್, ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ನಮಗೆ ಎಲ್ರಿಗೆ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವೀಡಿಯೋ ಅದ್ಭುತವಾಗಿರೋದ್ರಿಂದ ವೀಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕ ಅಭಿಪ್ರಾಯಗಳು, ನಿಮ್ಮ ಡೌಟ್ಸ್ ಏನಿದ್ರು ಕಮೆಂಟ್ ಮಾಡಿ. ಹಾಗೆ ಹೊಸ ನೋಡೋದಾದರೆ ನಮ್ಮ ಚಾನಲ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.